ದತ್ತು ಆದ್ಯತೆಯಾಗಿಸುವ ಹೊತ್ತು. ಜಾನಪದಗಳ ಸಂರಕ್ಷಣೆ ಎಲ್ಲರ ಹೊಣೆಯೂ ಹೌದು. ತಬ್ಬಲಿಯು ನೀನಾದೆ ಮಗನೇ, ಗೋವು ಗೋಪಾಲಕಾರ ಅಳಲಿನ ಕುರಿತಾದ ವರದಿ ಒಳನೋಟ ಪ್ರಾವ ಅಕ್ಟೋಬರ್ 9 ಪ್ರಸಕ್ತ ಪರಿಸ್ಥಿತಿಯ ಚಿತ್ರಣ ಕಟ್ಟಿಕೊಟ್ಟಿದೆ. ಗಂಡು ಕರುಗಳು ಹಾಗೂ ಕರೆದ ವಯಸ್ಸಾದ ಜಾನುವಾರುಗಳು ಅಶಕ್ತ ಎತ್ತುಗಳನ್ನು ಸಾಕುವುದು ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ. ಹತ್ತಾರು ಸಮಸ್ಯೆಗಳ ಕಾರಣ ಕೃಷಿ ಇಳುವರಿ ಕಮ್ಮಿಯಾಗುತ್ತಿರುವುದರಿಂದ ಒಂದು ಪಶು ಆಹಾರ ಧಾರಣೆ ದುಬಾರಿಯಾಗುತ್ತಲೇ ಸಾಗಿದೆ. ಇತ್ತ ಮೇಲೆ ಹುಲ್ಲುಗಾವಲು ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅನುತ್ಪಾದಕ ಜಾನುವಾರುಗಳ ನಿರ್ವಹಣೆ ಕಷ್ಟವಾಗಿದೆ. ಅದರಲ್ಲೂ ಗೋ ಹತ್ಯೆ ನಿಷೇಧ ಕಾನೂನು ಜಾರಿಯಾದ ನಂತರ ಸಮಸ್ಯೆಯು ದೊಡ್ಡದಾಗಿದೆ. ಇದಕ್ಕೆ ಪರಿಹಾರ ಮಾರ್ಗವೇನೆಂದರೆ ರಾಜ್ಯದ ಎಲ್ಲಾ ಗೋಶಾಲೆಗಳನ್ನು ಸಶಕ್ತಗೊಳಿಸುವುದು. ಪ್ರತಿ ಜಿಲ್ಲೆಯಲ್ಲಿಯೂ ಗೋಶಾಲೆಗಳನ್ನು ತೆರೆಯಲು ಸರ್ಕಾರ ಕೈಮುಖವಾಗಿದೆ. ಗೋದಾಮವೆಂದರೆ ಕೊಟ್ಟಿಗೆ ಹುಲ್ಲುಗಾವಲು ಮೇವು ಬೆಳೆಯಲು 100 ಎಕರೆ ಜಾಗ ಬೇಕು. ಇಷ್ಟೊಂದು ವಿಸ್ತೀರ್ಣದ ಕಂದಾಯ ಭೂಮಿ ಒಂದೆಡೆ ಸಿಗುವುದು ತುಂಬಾ ಕಷ್ಟ. ಸವಾಲಿನ ನಡುವೆಯೂ ಪ್ರಯತ್ನಗಳು ವೇಗವಾಗಿ ಸಾಗುತ್ತಿದ್ದು ಕೆಲವೆಡೆ ಸರ್ಕಾರಿ ಗೋಶಾಲೆಗಳು ಆರಂಭಗೊಂಡಿವೆ. ರಾಜ್ಯದಲ್ಲಿ ಸರ್ಕಾರಿ ಖಾಸಗಿ ಸೇರಿದಂತೆ ಸುಮಾರು 220 ಗೋ ಆಶ್ರಮಗಳಿವೆ. ರೈತರಿಗೆ ಹೊರೆಯಾಗಿರುವ ಜಾನುವಾರುಗಳಿಗೆ ಸೂಕ್ತ ಆಶ್ರಯ ಕಲ್ಪಿಸುವುದು ಸರ್ಕಾರ ಒಂದರಿಂದಲೇ ಸಾಧ್ಯವಾಗದ ಕೆಲಸ. ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ ಜಾನುವಾರುಗಳ ಸಂರಕ್ಷಣೆ ಪಾಲನೆ ಪೋಷಣೆ ಸುಗಮಗೊಳಿಸಲು ರಾಜ್ಯ ಸರ್ಕಾರ ಪುಣ್ಯಕೋಟಿ ದತ್ತು ಯೋಜಿಸಿ ಜಾರಿಗೊಳಿಸಿದೆ. ಮೃಗಾಲಯಗಳು ಉದಿ ಸಿಂಹಧಾಮಗಳು ಅನೇ ಬಿಡಲಾಗಳು ಜನಗಳಲ್ಲಿರುವ ವನ್ಯಮೃಗಗಳು ಪಶು ಪಕ್ಷಿಗಳನ್ನು ಸಾರ್ವಜನಿಕರನ್ನು ದತ್ತು ತೆಗೆದುಕೊಳ್ಳುವ ಯೋಜನೆ 2 ದಶಮಗಳಿಂದಲೂ ಜಾರಿಯಲ್ಲಿದೆ. ತುಂಬಾ ಜನಪ್ರಿಯವಾಗಿರುವ ಈ ಕಾರ್ಯಕ್ರಮದಿಂದ ದೊಡ್ಡ ಮೊತ್ತದ ದೇಣಿಗೆಯೂ ಅರಿದು ಬರುತ್ತಿದ್ದು ವನ್ಯಧಾಮಗಳ ನಿರ್ವಹಣೆಯನ್ನು ಸುಗಮಗೊಳಿಸಿದೆ. ಇದೇ ಮಾದರಿಯಲ್ಲಿ ಜುಲೈ 28 ಆರಂಭವಾದ ಪುಣ್ಯಕೋಟಿ ದತ್ತು ಯೋಜನೆಯ ಉದ್ದೇಶವು ಸರ್ಕಾರಿ ಮತ್ತು ಖಾಸಗಿ ಘೋಷಣೆಗಳಿಗೆ ಶಕ್ತಿ ತುಂಬುವುದು ಆಗಿದೆ. ವಾರ್ಷಿಕವಾಗಿ ₹11,000 ನೀಡಿ ಒಂದು ಹಸುವನ್ನು ದತ್ತು ಪಡೆಯಬಹುದು. ಒಮ್ಮೆಲೆ 5 ವರ್ಷಗಳವರೆಗೂ ಹೀಗೆ ದತ್ತು ಪಡೆಯುವ ಅವಕಾಶ ಉಂಟು. ಆಹಾರ ವೆಚ್ಚಕ್ಕೆ ಅದು ದಿನಕ್ಕೆ ₹70 ಲೆಕ್ಕದಲ್ಲೂ ಹಣ ಸಂದಾಯ ಮಾಡಬಹುದು. ಗೋಶಾಲೆಯ ನಿರ್ವಹಣಾ ವೆಚ್ಚವಾಗಿ ಕನಿಷ್ಠ ₹10 ಆರಂಭಿಸಿ ಎಷ್ಟೇ ಮೊತ್ತದ ನೆರವು ನೀಡಲು ಅವಕಾಶ ಉಂಟು. ನಿಯಮಗಳನ್ನು ಪೂರೈಸಿದ ಗೋಶಾಲೆಗೆ ನೀಡುವ ದೇಣಿಗೆ ವರಮಾನ ತೆರಿಗೆ ಕಾಯ್ದು ₹80 ಅಡಿಯಲ್ಲಿ ರಿಯಾಯಿತಿಗೂ ಅರ್ಹ. ಕೊಡುಗೆ ನೀಡಿದವರು ಆ ಗೋಶಾಲೆಗೆ ಭೇಟಿ ನೀಡಬಹುದು. ದತ್ತು ಪಡೆದ ಹಸುವಿಗೆ ತಮ್ಮಿಷ್ಟವಾದ ಹೆಸರಿಡಬಹುದು. ಬಯಸಿದಾಗಲೆಲ್ಲ ಆ ಗೋವಿನ ಜೊತೆಗೆ ಭಾವನಾತ್ಮಕವಾಗಿ ಕಾಲ ಕಳೆಯಬಹುದು. ಜನ್ಮದಿನ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯ ಸಂದರ್ಭಗಳಲ್ಲಿ ಗೋಶಾಲೆಗೆ ದೇಣಿಗೆ ನೀಡುವುದರ ಮೂಲಕ ಧನ್ಯತೆಯ ಭಾವ ಅನುಭವಿಸಬಹುದು. ಬಯಕೆ ಇದ್ದರೂ ಸೌಕರ್ಯವಿಲ್ಲದ ಹಸುಗಳನ್ನು ಸಾಕಲಾಗದಿದ್ದವರು ಹೀಗೆ ದತ್ತು ತೆಗೆದುಕೊಳ್ಳುವ ಮೂಲಕ ತಮ್ಮಾಸೆ ಪೂರೈಸಿಕೊಳ್ಳಬಹುದು. ಅನಾಥ ಅಂಗವಿಲ್ಲದ ಅಪಘಾತಕ್ಕೆ ತುತ್ತಾದ ಪಾರಿಜಾತ ಅನುಪಾತ ಮೃತ ಜಾನುವಾರುಗಳ ಜೊತೆಗೆ ಗಂಡು ಕರುಗಳು ಗಿರಿಡಾಳಿ ದನಗಳು ಅಕ್ರಮವಾಗಿ ಸಾಗಾಣಿಕೆಯಾಗುತ್ತಿರುವಾಗ ವಶಪಡಿಸಿಕೊಡುವಂತಹ ಜಾನುವಾರುಗಳಿಗೆ ಆಶ್ರಯ ನೀಡಲು ಎಲ್ಲೆಡೆ ಗೋಶಾಲೆಗಳ ಅಗತ್ಯ ಖಂಡಿತ ಇದೆ. ಸರ್ಕಾರದ ಜೊತೆಯಲ್ಲಿ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಕೈಜೋಡಿಸಿದಾಗ ಮಾತ್ರ ಗೋಶಾಲೆಗಳ ವಿಸ್ತರಣೆ ನಿರ್ವಹಣೆ ಸಾಧ್ಯ. ಪ್ರೊಫೆಸರ್ ಜೋಸೆಫ್ ಐ ಆಮ್ ಸ್ಟಡಿಂಗ್ ಇನ್ ಸೆಂಟ್ ಜೋಸೆಫ್ ಇಂಟರ್ನ್ಯಾಷನಲ್.